ನಮಸ್ತೆ ಫ್ರೆಂಡ್ಸ್, ನಾನು ವಿದ್ಯಾ. ಕಿಚನ್ ಮ್ಯಾಜಿಕಲ್ಲಿ ನಿಮಗೆಲ್ಲ ಸ್ವಾಗತ. ಕೊಬ್ಬರಿ ಹಾಲನ್ನು ಬಳಸಿ ನೀವು ಸಾಕಷ್ಟು ಡಿಶನ್ನು ಮಾಡಿರಬಹುದು. ಆದರೆ ಅದೇ ಕೊಬ್ಬರಿ ಹಾಲಿನಿಂದ ಮೊಸರು ಮಜ್ಜಿಗೆನ ಮಾಡಿದ್ದೀರಾ? ಬನ್ನಿ, ಹಾಗಿದ್ದರೆ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಮೊದಲು ಒಂದು ತೆಂಗಿನಕಾಯಿ ತುರಿಯನ್ನು ನಾನು ತುರಿದ್ಬಿಟ್ಟು ಮಿಕ್ಸರಲ್ಲಿ ಹಾಕಿಬಿಟ್ಟು ನೀರು ಹಾಕಿ ಚೆನ್ನಾಗಿ ಅದನ್ನು ನೀರನ್ನು ತೆಗೆದಿಟ್ಕೊಂಡಿದ್ದೀನಿ. ಆಮೇಲೆ ಜರಡಿ ಮಾಡಿಟ್ಕೊಂಡು ಅದನ್ನು ಚೆನ್ನಾಗಿ ಬಾಯ್ಲ್ ಮಾಡಿ ಸ್ವಲ್ಪನೇ ಬಿಸಿ ಇರುವಾಗ ನಾವು ಈ ಥರ ಒಂದು ಮೂರ್ನಾಲ್ಕು ಮೆಣಸಿನಕಾಯಿ ತುಂಬನ್ನು ಕಟ್ ಮಾಡಿ ಹಾಕ್ಬಿಡಬೇಕು. ಹಾಕಿಬಿಟ್ಟು ಒಂದು 4-5 ಗಂಟೆವರೆಗೂ ಈ ಥರ ಇಟ್ಟರೆ ಇದು ಮುಚ್ಚಿಟ್ಬಿಡಬೇಕು. ಆಮೇಲೆ ತೆಗೆದು ನೋಡಿದರೆ ಈ ಥರ ನಮಗೆ ಮೊಸರು ಆಗಿರುತ್ತೆ. ಈ ಮೊಸರನ್ನು ನೀವು ಬೇಕಾದಕ್ಕೂ ಕೂಡ ಯೂಸ್ ಮಾಡ್ಕೋಬೋದು. ನೀವು ಮಜ್ಜಿಗೆ ಸಾರು ಕೂಡ ಮಾಡ್ಬೋದು, ಇಲ್ಲ ಲಸ್ಸಿ ಕೂಡ ಮಾಡ್ಬೋದು. ಮತ್ತು ನಿಮಗೆ ಹೇಗೆ ಮೊಸರನ್ನು ನೀವು ಹೇಗೆ ಬಳಸ್ತೀರೋ ಅದೇ ಥರ ನೀವು ಕೂಡ ಇದನ್ನು ಬಳಸ್ಬೋದು. ಹಾಗೆಯೇ ನೀವು ಮೆಣಸಿನಕಾಯಿ ತುಂಬು ಅದ್ರ ಬದಲಿ ನೀವು ಮೊಸರು ಕೂಡ ಒಂದು ಚಮಚ ಹಾಕಿಟ್ಬಿಟ್ರೆ ಇದು ಚೆನ್ನಾಗಿ ಗಟ್ಟಿಯಾಗಿ ಮೊಸರು ಹೆಪ್ಪುಗಟ್ಟುತ್ತೆ. ಅದನ್ನು ನೀವು ಕೂಡ ಬಳಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಒಂದು ಸಾರಿ ಮಾಡಿ ಟ್ರೈ ಮಾಡಿ. ಇವಾಗ ನಾನು ಮಜ್ಜಿಗೆ ಸಾರನ್ನು ಮಾಡ್ತಾ ಇದ್ದೀನಿ ನೋಡಿ. ಒಂದು ಬಾಣಲೆಯಲ್ಲಿ ಈ ಥರ ಒಗ್ಗರಣೆ ಕೊಟ್ಕೋಬೇಕು ನಾವು. ಜೀರಿಗೆ ಸಾಸಿವೆನ ಹಾಕಿಬಿಟ್ಟು ಹಸಿಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಈ ಥರ ಒಗ್ಗರಣೆ ಕೊಟ್ಕೊಂಡು ಇದನ್ನು ಗ್ಯಾಸ್ ಆಫ್ ಮಾಡಿ ಕೆಳಗಡೆ ಇಡಿಸಿಬಿಟ್ಟು ಇದು ತಣ್ಣಗಾದಮೇಲೆ ನಾವು ಇದರಲ್ಲಿ ಉಪ್ಪನ್ನು ಹಾಕಬೇಕು. ಬೇಕಿದ್ದರೆ ನೀವು ಸಕ್ಕರೆ ಕೂಡ ಸ್ವಲ್ಪ ಹಾಕ್ಬೋದು. ಕೊಬ್ಬರಿ ಹಾಲಂದರೆ ಸಿಹಿಯಾಗಿರುತ್ತೆ, ಅದಕ್ಕೆ ಜಾಸ್ತಿ ಸಕ್ಕರೆ ಹಾಕೋ ಜರುತ್ತಿಲ್ಲ. ಸ್ವಲ್ಪನೇ ಸಕ್ಕರೆ ಹಾಕಿಬಿಟ್ಟೆ ಸಾಕು. ಆಮೇಲೆ ನಾವು ಮಿಕ್ಸರಲ್ಲಿ ಕಡ್ದಿಟ್ಕೊಂಡಿರೋ ಮಜ್ಜಿಗೆನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದರೆ ಮಜ್ಜಿಗೆ ಸಾರು ತಯಾರಾಗಿದೆ. ಇದರ ರುಚಿ ನಾರ್ಮಲ್ ಮಜ್ಜಿಗೆ ಸಾರಿಗಿಂತನೂ ತುಂಬಾ ಡಿಫ್ರೆಂಟ್ ಆಗಿರುತ್ತೆ, ಹಾಗೆ ತುಂಬಾ ರುಚಿಯಾಗಿರುತ್ತೆ. ಒಂದು ಸಾರಿ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್.